ಅವ್ರ ಪ್ರಧಾನಮಂತ್ರಿಗಳು ಹೇಳಿದ್ದು ಮತ್ತು ಅಮಿತ್ ಶಾ ಅವರು ಹೇಳಿದ್ರು ಫಸ್ಟ್ ಈ ನ್ಯಾರೇಷನ್ ಚೇಂಜ್ ಮಾಡಿದ್ರು, ಅದಕ್ಕೊಂದಿಷ್ಟು ನನಗೆ ಗೈಡ್ಲೈನ್ ಕೊಟ್ಟರು ಚೇಂಜ್ ದಿಸ್ ನ್ಯಾರೇಷನ್. ಬರ್ತಾರೆ ಈ ಸರ್ತಿ ಅವ್ರದ್ದು ಅವ್ರು ಆಡ್ಲಿ ಬಿಟ್ಟರು ಇದೊಂದು 5 ವರ್ಷ. ಈಗ ಇದನ್ನ ನಾವು ಬದಲಾವಣೆಯನ್ನ ಮಾಡಿದ್ವಿ. ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಅಬ್ಸರ್ವೇಷನ್ ಮತ್ತು ತಾಕತ್ ಇದೆ ಮತ್ತು ಭಾರತೀಯ ಜನತಾ ಪಾರ್ಟಿ ಈ ಸರ್ತೆ ಇದನ್ನ ನಾವು ಪಕ್ಕಾ ನರೇಷನ್ ಬಹಳ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ವಿ. ನಾವು ಕೆಲಸ ಮಾಡಿದ್ವಿ, ವಿ ಹ್ಯಾವ್ ವರ್ಕ್, ವಿ ಹ್ಯಾವ್ ಪರ್ಫಾರ್ಮ್. ಮತ್ತು ಈ ದೇಶದೊಳಗ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಚುನಾವಣೆ ನಡೀತಾ ಇರೋದೇ ನರೇಂದ್ರ ಮೋದಿ ಅವರ ಪೂರ್ತಿ ಪ್ರಮಾಣದ ಸರ್ಕಾರದ. ಅಟಲ್ ಬಿಹಾರಿ ವಾಜಪೇಯಿ ಟೈಮ್ದಲ್ಲಿ ನಾವು ಬಹಳ ಒಳ್ಳೆ ಕೆಲಸ ಮಾಡಿದ್ವಿ. ಇದ್ರ ಬಗ್ಗೆ ಯಾರಿಗೂ ಒಂದು ನಯ ಪೈಸಾ ಕನ್ಫ್ಯೂಷನ್ ಇರೋದು ಬೇಡ. ಆದರೆ ನಮ್ಗೆ ಅನೇಕ ಕಡೆ ನಮ್ಮ ರಾಜ್ಯಗಳು ಅಂತ ಇರಲಿಲ್ಲ. ಆದರೆ ಮೋದಿ ಸರ್ಕಾರ ಬಂದ ನಂತರ ಡೆವಲಪ್ಮೆಂಟ್ ಹ್ಯಾಸ್ ಬಿಕಮ್ ಎನ್ ಅಜೆಂಡಾ. ನಾವಲ್ಲಿ ಚಾರಧಾಮ್ ಇರಬಹುದು, ರಸ್ತೆಗಳಿರಬಹುದು, ಹಳ್ಳಿಗಳಿಗೆ ರಸ್ತೆನೇ ಇರಲಿಲ್ಲ. ಗಂಗಾ ಹರಿತದೆ, ಕುಡಿಯುವ ನೀರಿಲ್ಲ. ಜಲಜೀವನ್ ಮಿಷನ್ದಲ್ಲಿ ನಾವು ನೀರು ಕೊಟ್ಟಿದ್ದೇವೆ, ಜನಕ್ಕೆ ನೀರು ನಾವು ಕೊಟ್ಟಿದ್ದೇವೆ, ಉಳಿದವರು ಕುಡಿಸಿ ಹೋಗಿದ್ದರು. ಈ ನರೇಷನ್ ಅನ್ನ ಚೇಂಜ್ ಮಾಡಿ ಫಿರ್ ಏಕ್ ಬಾರ್ ಭಾರತೀಯ ಜನತಾ ಪಾರ್ಟಿ ಅನ್ನುವಂತಹ ಒಂದು ನರೇಷನ್ ಅನ್ನ ಸೆಟ್ ಮಾಡುವುದರಲ್ಲಿ ನಾವು ಯಶಸ್ವಿ ಆದ್ವಿ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ. ಮತ್ತು ಅಲ್ಲಿ ನಮಗೊಂದು ಸಮಸ್ಯೆ ಇತ್ತು, 3 ಸಿಎಂಗಳು ಬದಲಾವಣೆ ಆಗ್ಯಾರ, ಸ್ಟೆಬಿಲಿಟಿ ಇಲ್ಲ ಅಂತ ಹೇಳಿ. ಅದಕ್ಕೂ ನಾವು ನರೇಷನ್ ಬದಲಾವ್, ಸಿಎಂ 3 ಬದಲಿ ಆದ್ರೆ ಮೋದಿ ಏನ್ ಹೇಳಿದ್ದು ಅದನ್ನ ಮಾಡ್ಯಾರ ಅವ್ರು ಅಂತ. ವಿ ಚೇಂಜ್ ದಿ ನರೇಷನ್.